ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತಿಪಟೂರಿನಲ್ಲಿ ರಾಮ ಹನುಮರ ಶೋಭಾಯಾತ್ರೆ ವಿಜೃಂಭಣೆಯಿಂದ ನೆರವೇರಿತು. ತಿಪಟೂರಿನಲ್ಲಿ ರಾಮ ಹನುಮ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆಯಿತು. ನಗರದ ಪ್ರವಾಸಿ ಮಂದಿರದಿಂದ ಆರಂಭವಾದ ಶೋಭಾಯಾತ್ರೆಯಲ್ಲಿ ನೂರಾರು ಕಾರ್ಯಕರ್ತರು ದೊಡ್ಡಪೇಟೆ ಮೂಲಕ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ಸಮಾವೇಶಗೊಂಡರು. ದಾರಿಯುದ್ದಕ್ಕೂ ರಾಮ ಹನುಮನ ಜಯಘೋಷಗಳು ಮುಗಿಲು ಮುಟ್ಟಿದ್ದವು. ಮೆರವಣಿಗೆಯಲ್ಲಿ ಶಾಸಕ ಬಿಸಿ ನಾಗೇಶ್, ಬಿಜೆಪಿ ಮುಖಂಡರಾದ ಕೆಟಿ ಶಾಂತಕುಮಾರ್, ಸುರೇಶ್ ಪ್ರಕಾಶ್, ಗಂಗರಾಜು, ಬಜರಂಗ ದಳದ ಮುಖಂಡ ಮಡೆನೂರು ವಿನಯ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಾರಿಗೆ ಸಂಸ್ಥೆ ಬಸ್ ನಿರ್ವಾಹಕನ ದೌರ್ಜನ್ಯಕ್ಕೆ ಕುಣಿಗಲ್ನಲ್ಲಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದರು. ವೃದ್ಧೆ ಪ್ರಯಾಣಿಕಳ ಪರವಾಗಿ ಹೋದ ಯುವಕನ ಮೇಲೆ ಸಾರಿಗೆ ಸಂಸ್ಥೆ ಬಸ್ ನಿರ್ವಾಹಕ ದೌರ್ಜನ್ಯ ಎಸಗಿದ್ದನ್ನು ಖಂಡಿಸಿ ನಾಗರಿಕರು ಬಸ್ ತಡೆದು ಪ್ರತಿಭಟಿಸಿದ ಘಟನೆ ಕುಣಿಗಲ್ ಪಟ್ಟಣದಲ್ಲಿ ನಡೆದಿದೆ. ಮಂಗಳೂರಿನಿಂದ ಬೆಂಗಳೂರಿಗೆ ಹೊರಟಿದ್ದ ಬಸ್ ಪಟ್ಟಣಕ್ಕೆ ಬಂದಾಗ ವೃದ್ಧೆಯೊಬ್ಬರು ಸೋಲೂರು ಬಳಿ ನಿಲ್ಲಿಸಲು ಕೋರಿದ್ದು ನಿರ್ವಾಹಕ ಆಕೆಯನ್ನು ತಳ್ಳಿದ ಎನ್ನಲಾಗಿದೆ. ನಿರ್ವಾಹಕನ ದೌರ್ಜನ್ಯ ನೋಡಿ ಪ್ರಶ್ನಿಸಿದ ಸ್ಥಳೀಯ ಯುವಕ ಭರತ್ ಇಬ್ಬಂದಿಯ ಬಾಗಿಲು ಹಿಡಿದಾಗ ನಿರ್ವಾಹಕ ಬಲವಾಗಿ ಬಾಗಿಲು ಮುಚ್ಚಿದ ಪರಿಣಾಮ ಭರತ್ನ ಕೈಬೆರಳು ಮುರಿಯಿತು. ನಾನು ಗಾಡಿ ನಿಲ್ಸ್ಬಿಟ್ಟು ಕೇಳಿದ್ರು, ನಾನು ಊಟ ಮುಗಿಸ್ಕೊಂಡ್ಬಿಡ್ತಾ ಇದ್ದೆ. ಇದನ್ನು ನೋಡಿದ ನಾಗರಿಕರು ನಿರ್ವಾಹಕನ ದೌರ್ಜನ್ಯ ಖಂಡಿಸಿ ಆತ ಹಾಗೂ ಚಾಲಕನೊಂದಿಗೆ ವಾಗ್ವಾದ ನಡೆದು ಥಳಿಸಲು ಮುಂದಾದಾಗ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ಘಟನೆಗೆ ಸಂಬಂಧಿಸಿದಂತೆ ಎರಡು ಕಡೆಯವರು ಠಾಣೆ ಮುಂದೆ ಜಮಾಯಿಸಿ ದೂರು ನೀಡಲು ಮುಂದಾಗಿದ್ದು ಬಸ್ನಲ್ಲಿದ್ದ ಪ್ರಯಾಣಿಕರು ಪರದಾಡುವಂತಾಯಿತು. ಭರತ್ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತುಮಕೂರಿನ ಊರಡ್ಗೆರೆ ಬಳಿ ರಸ್ತೆ ಪಕ್ಕ ಸಾಗುತ್ತಿದ್ದ ಚಿರತೆಗೆ ವಾಹನ ಡಿಕ್ಕಿ ಹೊಡೆದು ಪರಾರಿಯಾಗಿದೆ. ರಸ್ತೆ ಪಕ್ಕ ಹೋಗುತ್ತಿದ್ದ ಚಿರತೆಗೆ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಕಾಲಿಗೆ ತೀವ್ರ ಪೆಟ್ಟು ಬಿದ್ದು ಬಿದ್ದಿರುವ ಘಟನೆ ಊರಡ್ಗೆರೆ ಬಳಿ ನಡೆದಿದೆ. ತುಮಕೂರಿನಿಂದ ಊರಡ್ಗೆರೆ ಮಾರ್ಗವಾಗಿ ಕೊರಟಗಿರಿಗೆ ಹೋಗುವ ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು, ಅಪಘಾತದಿಂದಾಗಿ ರಸ್ತೆ ಪಕ್ಕ ಬಿದ್ದಿದ್ದ ಚಿರತೆಯನ್ನ ಗ್ರಾಮಸ್ಥರೇ ರಕ್ಷಿಸಿ ಅದರ ಪ್ರಾಣ ಉಳಿಸಿದ್ದಾರೆ. ಊರಡ್ಗೆರೆ ಸುತ್ತಮುತ್ತ ಚಿರತೆಗಳ ಕಾಟವಿದ್ದು ಇದನ್ನು ಸೆರೆ ಹಿಡಿಯಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಡಿಯ ಗ್ರಾಮ ಪಂಚಾಯಿತಿಯ ವಿವಿಧೆಡೆ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ವಿತರಿಸಲಾಯಿತು. ಪ್ರತಿ ಮಗುವಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು. ಸರ್ಕಾರಿ ಶಾಲೆಗಳು ಸದೃಢವಾಗಬೇಕು. ಆಗ ಮಾತ್ರ ವಿದ್ಯಾರ್ಥಿಗಳಿಂದ ನವಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಶ್ರೀನಿವಾಸ ಚಾರಿಟಬಲ್ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಎನ್ಎಸ್ಎಸ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಾ ನವೀನ್ ಶ್ರೀನಿವಾಸ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡಿಯ ಗ್ರಾಮ ಪಂಚಾಯಿತಿಯ ನೆಲಮಾಕನಹಳ್ಳಿ ಮತ್ತು ಯಲ್ಲಹಳ್ಳಿ ಶಾಲೆಗಳಲ್ಲಿ ಶ್ರೀನಿವಾಸ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳು ಕ್ಷೀಣಿಸುತ್ತಿರುವ ಕಾರಣ ಶಾಲೆಗಳು ಮುಚ್ಚುವ ಹಂತದಲ್ಲಿವೆ. ದಾಖಲಾತಿಗಳನ್ನು ಹೆಚ್ಚಿಸಿ ಸರ್ಕಾರಿ ಶಾಲೆಗಳ ವೈಭವವನ್ನು ಹೆಚ್ಚಿಸುವುದು ನಮ್ಮ ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಸಾಮಾಜಿಕ ಕಳಕಳಿ ಹೊಂದಿರುವ ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿಕೊಂಡು ಶಾಲೆಗಳ ಅಭಿವೃದ್ಧಿ ಮಾಡಿ ನವಸಮಾಜ ನಿರ್ಮಾಣ ಮಾಡಲು ಸಹಕರಿಸಬೇಕು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಆರ್ ಶ್ರೀನಿವಾಸ್ ಹಾಗೂ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಸ್ ಎನ್ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ಆರೋಗ್ಯ ಸಾಮಾಜಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸುವ ಗುರಿಯನ್ನು ಹೊಂದಿದೆ ಎಂದರು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮಂಜುನಾಥ್ ಈ ಸಂದರ್ಭದಲ್ಲಿ ಮಾತನಾಡಿ, ಡಾಕ್ಟರ್ ನವೀನ್ ಶ್ರೀನಿವಾಸ್ ಅವರು ಕಳೆದ 3 ವರ್ಷಗಳಿಂದ ಸತತವಾಗಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಕೇಶವಾರ ಗ್ರಾಮದಲ್ಲಿ ಎನ್ಎಸ್ಎಸ್ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಗ್ರಾಮದಲ್ಲಿ ಸ್ವಚ್ಛತೆ, ಆರೋಗ್ಯ, ನೈರ್ಮಲ್ಯದ ಬಗ್ಗೆ ಸಾಕಷ್ಟು ಅರಿವನ್ನು ಮೂಡಿಸಿ ಜವಾಬ್ದಾರಿಯುತ ಯುವ ನಾಗರಿಕನಾಗಿ ತಮ್ಮ ಅನುಪಮ ಸೇವೆ ಗ್ರಾಮಗಳಿಗೆ ಸಲ್ಲಿಸುತ್ತಿರುವ ವಿಚಾರ ಶ್ಲಾಘನೀಯ ಎಂದರು. ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಒಂದು ಧ್ಯೇಯವನ್ನು ಇಟ್ಕೊಂಡು
ನಾವು ಕೆಲಸವನ್ನು ಮಾಡ್ತಿದ್ವಿ. ಮೊದಲು ನಮ್ದು ಸುಮಾರು 3 ವರ್ಷಗಳಿಂದ ಕೇಶವರ ಗ್ರಾಮದಲ್ಲಿ NSS ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಶಿಬಿರಗಳನ್ನ ಮಾಡಿ ಗ್ರಾಮದಲ್ಲಿ ನೈರ್ಮಲ್ಯದ ಬಗ್ಗೆ, ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಅರಿವನ್ನ ಮೂಡಿಸುವ ಒಂದು ಕೆಲಸ ಮಾಡ್ತಾ ಇದ್ವಿ. ಆದ್ರೆ ನಮ್ಗೆ ಒಂದು ಟ್ರಸ್ಟ್ ಅಂತಕ್ಕಂಥದ್ದು ಇರಲಿಲ್ಲ. ಕಾಲೇಜ್ನ ಒಂದು ಬ್ಯಾನರ್ ನಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿತ್ತು. ನಾವು ಎಷ್ಟೇ ದುಡ್ಡಾಗ್ತದೇನು ಎಲ್ಲವನ್ನೂ ಸಹ ಕ್ರೆಡಿಟ್ ಬೇರೆಯವ್ರಿಗೆ ಹೋಗ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಯುವ ಬಳಗ ಒಂದು ತೀರ್ಮಾನಕ್ಕೆ ಬಂತು. ನಮ್ಮ ಗುರುಗಳಾದಂತಹ ಡಾಕ್ಟರ್ ಆರ್ ಶ್ರೀನಿವಾಸ್ ಸರ್ ಅವರು ಏನಿದ್ದಾರೆ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಸಚಿವರು, ಅವರ ಒಂದು ನೇತೃತ್ವದಲ್ಲಿ ನಾವೊಂದು ಟ್ರಸ್ಟ್ನ ಒಂದು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಆಲೋಚನೆ ಬಂತು. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಪದಾಧಿಕಾರಿಗಳು ಸೇರ್ಕೊಂಡು ನಾವೊಂದು ಟ್ರಸ್ಟ್ನ ಒಂದು ಯುವ ಬಳಗವನ್ನ ಕಟ್ಕೊಂಡು ಇವತ್ತು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹೋಗ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ 2 ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳು ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಭರತ್, ಉಪಾಧ್ಯಕ್ಷರಾದ ಪವನ್, ನಿರ್ದೇಶಕರಾದ ವಿಘ್ನೇಶ್, ಧನುಷ್, ಶಶಾಂಕ್, ದಿನೇಶ್, ಶಾಲೆ ಸಿಬ್ಬಂದಿ ಮುಂತಾದವರು ಹಾಜರಿದ್ದರು. ತಿಪಟೂರಿನಲ್ಲಿ ಆಯೋಜಿಸಿದ್ದ ನೀಲಗಾರರ ಕಥಾ ಪ್ರಸಂಗವನ್ನು ಗುರುಕುಲ ಆಶ್ರಮದ ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳು ತಂಬೂರಿ ನುಡಿಸುವ ಮೂಲಕ ಉದ್ಘಾಟಿಸಿದರು. ಶರಣರ ದಾರಿಯಲ್ಲಿ ನಡೆದರೆ ಜಾತಿರಹಿತ ವರ್ಗರಹಿತ ಸಮಾಜ ನಿರ್ಮಾಣ ಸಾಧ್ಯ. ಬಸವಾದಿ ಶಿವಶರಣರು ತಮ್ಮ ನಡೆನುಡಿಯಲ್ಲಿ ಒಂದಾಗಿ ಬಾಳಿದವರು. ಸಮಾಜದ ಕಟ್ಟಕಡೆಯ ಮನುಷ್ಯನ ಹಿತ ಬಯಸಿದ ಶರಣರ ದಾರಿಯಲ್ಲಿ ನಡೆದರೆ ಸೌಹಾರ್ದ ಸಮಾಜ ನಿರ್ಮಾಣ ಸಾಧ್ಯ ಎಂದು ತಿಪಟೂರು ಗುರುಕುಲ ಆಶ್ರಮದ ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳು ತಿಳಿಸಿದರು. ತಿಪಟೂರು ನಗರದ ಕಲ್ಪತರು ಆಡಿಟೋರಿಯಂನಲ್ಲಿ ನಾಡೆನುಡಿ ಮಹಾಮನೆ, ಕನ್ನಡ ಸಾಹಿತ್ಯ ಪರಿಷತ್, ದಲಿತ ಸಾಹಿತ್ಯ ಪರಿಷತ್, ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಿದ್ದ ಮಂಟೇಸ್ವಾಮಿ ನೀಲಗಾರರ ಕಥಾಪ್ರಸಂಗ ಕಾರ್ಯಕ್ರಮವನ್ನು ತಂಬೂರಿ ನುಡಿಸುವ ಮೂಲಕ ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಮನುಷ್ಯ ಮಹನೀಯ ಆಗಬೇಕಾದರೆ ಶರಣರ ದಾರಿ ಸರಳ ಹಾಗೂ ಸೂಕ್ತ ಮಾರ್ಗ. ಇಂದಿನ ಅನೇಕ ಸಮಸ್ಯೆಗಳಿಗೆ ಶರಣರ ಮಾರ್ಗವೇ ದಾರಿದೀಪವಾಗಿದೆ. ಬಸವ ಕಲ್ಯಾಣದಲ್ಲಿ ಎಲ್ಲ ಜಾತಿಯ ಶರಣರಿಗೂ ಅವಕಾಶ ಕಲ್ಪಿಸುವ ಮೂಲಕ ನವಸಮಾಜ ನಿರ್ಮಾಣಕ್ಕೆ ನಾಂದಿ ಹಾಡಿದರು. ಅವರ ದಾರಿಯಲ್ಲಿ ನಾವೆಲ್ಲ ನಡೆಯಬೇಕಿದೆ ಎಂದರು. ಒಂದು ಮಾತು ನಾವು ಹೇಳಬೇಕು ಅಂತಂದ್ರೆ, ಅವರು ಬಸವಣ್ಣ ಒಂದ್ ಕಡೆ ಹೇಳ್ತಾರೆ, ನನ್ನ ನೆಡೆಯೊಂದು ಕೊಡಿ, ನನ್ನ ನುಡಿಯೊಂದು ಕೊಡಿ, ಎನ್ನೊಳಗೆ ಏನೂ ಹುಟ್ಟುವುದಿಲ್ಲವಯ್ಯ ಅಂತಕ್ಕಂಥ ಮಾತು ಹೇಳಿದ ತನ್ನನ್ನು ತಾನು ವಿಮರ್ಶನೆ ಮಾಡಿರ್ತಕ್ಕಂಥ. ಹೀಗೆ ಅಲ್ಲಮ ಪ್ರಭು ಅದೇ ಎಲ್ಲರೂ ಕೂಡ ತನ್ನನ್ನು ವಿಮರ್ಶೆ ಮಾಡಿಕೊಳ್ಳಲು, ಸಮಾಜವನ್ನು ವಿಮರ್ಶನೆ ಮಾಡ್ತಕ್ಕಂಥದ್ದು, ವೈಚಾರಿಕ ನೆಲೆಗಟ್ಟಿನ ಮೇಲೆ ತತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಒಂದು ಅಲ್ಲಮನ ಮಾತು ಹೇಳಬೇಕು ಅಂತಂದ್ರೆ ತುಂಬ ಚೆನ್ನಾಗಿ ಹೇಳಿರ್ತಕ್ಕಂಥ ಒಂದು ಮಾತು, ಊರಿಗೆ ಊರೆಣ್ಣೆ ಉಣು ಮಾರಿಕೋತಾಯೆ ಕುಮಾರನ ತಲೆಗಾಯೆ ಕಾಳು ಹೂವು ಕೈಯಲಿಂಗ ಪೂಜಿಸುವಾತನ ಭಕ್ತನೆಂಬರು. ಜಾನಪದ ಸಾಹಿತ್ಯ ಜನರ ಅಂತರಾತ್ಮದಿಂದ ಬಂದ ವಿಶಿಷ್ಟ ಕಲೆ. ನೈಜ ಪರಂಪರೆಗಳನ್ನು ಸಾಹಿತ್ಯದ ಮೂಲಕ ಸೃಷ್ಟಿ ಮಾಡಿದ ಜಾನಪದ ಸರಳವಾಗಿ ಜನರಿಂದ ಜನರಿಗೆ ತಿಳಿಯುತ್ತಾ ಬಂದಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬೆಸಗರಹಳ್ಳಿ ರಾಮಣ್ಣ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಎಸ್ ಗಂಗಾಧರ್, ರಾಜ್ಯ ಕನಕ ಪ್ರಶಸ್ತಿ ಪುರಸ್ಕೃತ ನಟರಾಜ್ ಬೋದಾಳ್ ಹಾಗೂ ಜಾನಪದ ಕಲಾವಿದ ಗುರುರಾಜ್ ಮೈಸೂರರವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಟರಾಜ್, ಮಂಟೇಸ್ವಾಮಿ ಕಾವ್ಯದ ಮೂಲಕ ಗ್ರಾಮೀಣ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿರುವ ನೀಲಗಾರರ ಸಾಧನೆ ಅಪಾರವಾದದ್ದು. ಉತ್ತರ ಕರ್ನಾಟಕದ ಕಲ್ಯಾಣ ಕ್ರಾಂತಿ ಅಷ್ಟೇ ಪ್ರಾಮುಖ್ಯ ಪಡೆದಿರುವ ಮಂಟೇಸ್ವಾಮಿಗಳ ಸಾಹಿತ್ಯ ಕ್ರಾಂತಿ ಅಪಾರವಾದದ್ದು ಎಂದರು. ಕಾರ್ಯಕ್ರಮದಲ್ಲಿ ಗುರುರಾಜ್ ಮೈಸೂರು ನೇತೃತ್ವದ ತಂಡದಿಂದ ಮಂಟೇಸ್ವಾಮಿ ಹಾಡುಗಳು, ಮಲೆ ಮಹದೇಶ್ವರನ ಹಾಡುಗಳು, ಬಿಳಿಗಿರಿಯ ರಂಗನ ಹಾಡುಗಳು ಸೇರಿದಂತೆ ವಿವಿಧ ಕಥಾ ಪ್ರಸಂಗಗಳನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಾಲಕೃಷ್ಣ, ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ತಿಪಟೂರು ಕೃಷ್ಣ, ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪರಮಶಿವಯ್ಯ ಮುಂತಾದವರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ಉದ್ಘಾಟನಾ ಪೂರ್ವಭಾವಿ ಸಭೆ ನಡೆಯಿತು. ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ಉದ್ಘಾಟನಾ ಪೂರ್ವಭಾವಿ ಸಭೆ ತುಮಕೂರಿನಲ್ಲಿ ನಡೆಯಿತು. ನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷ ನಗುತಾ ರಂಗನಾಥ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಡಾಕ್ಟರ್ ಪರಮೇಶ್ವರ್ ರಾಜ್ಯ ಕಂಡ ಉತ್ತಮ ನಾಯಕ. ಅವರು ಕಾಂಗ್ರೆಸ್ ಪಕ್ಷ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಿಂದೆ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಅವರ ಪಾತ್ರ ಮಹತ್ವದಾಗಿದೆ. ಇವರ ಹೆಸರಿನಲ್ಲಿ ಯುವ ಸೈನ್ಯ ಸಂಘಟನೆ ಸ್ಥಾಪಿಸಿ ಸಾಮಾಜಿಕ ಕಾರ್ಯ ಮಾಡಲಾಗುತ್ತಿದೆ ಎಂದರು. ಸಾಹೇಬರು ಪರಮೇಶ್ವರ್ ಯುವ ಸೈನ್ಯ ಬರೀ ಒಂದೇ ಜಾತಿಗೆ ಸೀಮಿತ, ಯಾಕೆಂದ್ರೆ ಅಂಬೇಡ್ಕರ್ ಫೋಟೋ ಇಟ್ಬಿಟ್ಟಿದ್ದಾರೆ ಅನ್ನೋದು ದಯವಿಟ್ಟು ತಿಳ್ಕೊಬೇಡಿ. ಇದು ಎಲ್ಲಾ ಜನಾಂಗವನ್ನು ಒಟ್ಟಿಗೆ ಸೇರಿಸಿ ಮಾಡುವಂತ ಸಂಘಟನೆ ಇದು. ಹಂಗಾಗಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮುಸ್ಲಿಂ ಬಾಂಧವರಾದಂತ ನಮ್ಮ ಜೈನ್ ಅವರಿಗೆ ನಾನು ಹೆಚ್ಚು ಅವ್ರಿಗೆ ನಮ್ಮ ಸಂಘಟನೆಯಿಂದ ಹೃತ್ಪೂರ್ವಕವಾದ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ.
ರಾಜ್ಯ ಕಾರ್ಯದರ್ಶಿ ರಘು, ರಾಜ್ಯ ಉಪಾಧ್ಯಕ್ಷ ಮೋಹನ್ ಕುಮಾರ್, ಗೋವಿಂದರಾಜು, ಮಂಜುನಾಥ್, ರೂಪಾತಾರ, ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ ಇತರರು ಇದ್ದರು. ಹುಟ್ಟೂರು ತಾಲೂಕಿನಲ್ಲಿ ಗೋಶಾಲೆಯನ್ನು ಮುಚ್ಚುವ ಮೂಲಕ ಜಿಲ್ಲಾಡಳಿತ ರೈತರಿಗೆ ಅನ್ಯಾಯ ಮಾಡಿದೆ ಎಂದು ಬಿಜೆಪಿ ಮುಖಂಡ ಕೆಟಿ ಶಾಂತಕುಮಾರ್ ಆರೋಪಿಸಿದರು. ಬರಗಾಲದಲ್ಲಿ ಮೇವು ಬ್ಯಾಂಕ್ ಮುಚ್ಚುವ ಮೂಲಕ ಜಿಲ್ಲಾಡಳಿತ ತಿಪಟೂರು ತಾಲೂಕಿನ ರೈತರಿಗೆ ಅನ್ಯಾಯ ಮಾಡಿದೆ ಎಂದು ಬಿಜೆಪಿ ಮುಖಂಡ ಕೆಟಿ ಶಾಂತಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ತಿಪಟೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ತಿಪಟೂರು ತಾಲೂಕಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ, ಬರಗಾಲ ತಾಂಡವಾಡುತ್ತಿದೆ, ಜನ ಜಾನುವಾರುಗಳಿಗೆ ನೀರಿಲ್ಲದೆ ಇರುವಾಗ ಜಿಲ್ಲಾಡಳಿತ ಮೇವು ಬ್ಯಾಂಕ್ ಮುಚ್ಚಿರುವುದು ಸರಿಯಾದ ಕ್ರಮವಲ್ಲ, ಜಿಲ್ಲಾಡಳಿತ ಕೂಡಲೇ ಹೊನ್ನವಳ್ಳಿ ಕಸಬಾ ಹೋಬಳಿಗಳಲ್ಲಿ ಗೋಶಾಲೆ ತೆರೆದು ಜಾನುವಾರುಗಳಿಗೆ ಅನುಕೂಲ ಕಲ್ಪಿಸಬೇಕು, ಜಿಲ್ಲಾಡಳಿತ ಗೋಶಾಲೆಯನ್ನು ತೆರೆದಿದ್ದರೆ ನಮ್ಮ ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ, ರೈತರೊಂದಿಗೆ ಸೇರಿ ನಾನೇ ತನ್ನ ಸ್ವಂತ ಖರ್ಚಿನಲ್ಲಿ ಗೋಶಾಲೆ ಪ್ರಾರಂಭಿಸುತ್ತೇನೆ ಎಂದು ಹೇಳಿದರು. ರೈತರ ಸಮಸ್ಯೆ ಬಗೆಹರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದ್ದು, ಸರ್ಕಾರ ಕೂಡಲೇ ತಿಪಟೂರು ತಾಲೂಕಿನ ಕೆರೆಗಳಿಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕು. ಎತ್ತಿನಹೊಳೆ ಯೋಜನೆಯಲ್ಲಿ ತಾಲೂಕಿನ ರೈತರು 500 ಹೆಕ್ಟೇರ್ಗೂ ಹೆಚ್ಚು ಭೂಮಿ ಕಳೆದುಕೊಳ್ಳುತ್ತಿದ್ದು, ತಾಲೂಕಿನ ಎಲ್ಲಾ ಕೆರೆಗಳನ್ನು ತುಂಬಿಸುವ ಕೆಲಸಕ್ಕೆ ನೀರು ನಿಗದಿಪಡಿಸಬೇಕು. ಎತ್ತಿನಹೊಳೆ ನೀರಿಗಾಗಿ ರೈತರೊಂದಿಗೆ ಸೇರಿ ಉಗ್ರ ಹೋರಾಟ ನಡೆಸಲಾಗುವುದು. ನಮ್ಮ ತಾಲೂಕಿನ ಕೆರೆಗಳಿಗೆ ನೀರು ಬಿಡದೆ ಕಾಮಗಾರಿ ನಡೆಯಲು ಬಿಡುವುದಿಲ್ಲ. ತಿಪಟೂರು ತಾಲೂಕಿನ ಮೂಲಕ ಹಾದುಹೋಗುತ್ತಿರುವ ಚತುಷ್ಪಥ ಹೆದ್ದಾರಿ ಕಾಮಗಾರಿಗೆ ಭೂಮಿ ನೀಡಿರುವ ಸಂತ್ರಸ್ತರಿಗೆ ಸಮಾನವಾದ ಪರಿಹಾರ ನೀಡಬೇಕು, ಅಧಿಕಾರಿಗಳು ಸೂಕ್ತವಾಗಿ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು. ನಾನು ನಮ್ಮ ಸರ್ಕಾರಕ್ಕೆ ಇಲ್ಲಿ ನಮ್ಮ ಆಡಳಿತ ಇವತ್ತು ಆ ಮೇವು ಬ್ಯಾಂಕ್ ನಿಲ್ಲಿಸಿದ್ದೀರಾ, ಯಾವುದೋ ಒಂದು ಊಹಾಪೋಹದ ವರದಿನ ತರಿಸ್ಕೊಳ್ಳೋದ್ರಲ್ಲೇ ವಾಸ್ತವದಲ್ಲಿ ತಿಳ್ಕೊಂಡು ಅಲ್ಲೇ ನೀವು ಅಧಿಕಾರಿಗಳು ಅಲ್ಲೇ ಹೋಗಿ ಒಂದು ಆ ವಾಸ್ತವ ವರದಿ ತಗೊಂಡು ಮೇವು ಬ್ಯಾಂಕಿನ ಇನ್ನೂ ಸ್ವಲ್ಪ ದಿವಸ ಮಟ್ಟಿಗೆ ಇವತ್ತು ಮಳೆ ನಿರೀಕ್ಷೆಯಲ್ಲಿದ್ದೀವಿ, ಒಂದು ಒಳ್ಳೆಯ ಮಳೆಗಾಗಿ ನಿರೀಕ್ಷೆಯಲ್ಲಿದ್ದೀವಿ. ಆ ಮಳೆ ಬರತಕ್ಕನಾದ್ರೂ ನಾವು ಮೇವು ಬ್ಯಾಂಕಿನ ಇವತ್ತು ಭವಿಷ್ಯ ತುಂಬ ಒಂದು ಬರಗಾಲದ ಚಾಳಿ ಮಾಡೋದು ನಮ್ಮ ಒನ್ನೊಳ್ಳಿ ಕಸ್ಬಾ ಮತ್ತು ಒನ್ನೊಳ್ಳಿ ಮತ್ತು ಕಸ್ಬಾ ಬರ್ತದೆ ಆ ಒಂದು ಎರಡು ಭಾಗಕ್ಕಾದ್ರೂ ಮೇವು ಬ್ಯಾಂಕನ್ನು ಇನ್ನೂ ಅಟ್ಲೀಸ್ಟ್ ಒಂದು ತಿಂಗಳು ಮಟ್ಟಿಗಾದ್ರು ಒಂದು ತಿಂಗಳು ಒಂದೂವರೆ ತಿಂಗಳಾದ್ರೂ ಮಳೆ ಒಂದು ನಾವು ನಿರೀಕ್ಷೆ ಏನಿದೀವಿ ಒಳ್ಳೆ ಮಳೆ ಆಗತಕ್ಕನಾದ್ರೂ ಅದನ್ನು ಮುಂದುವರಿಸಬೇಕು. ಜನಗಳ ಇವತ್ತು ರೈತರುಗಳು ಏನೋ ಒಂದು ಭರವಸೆ ನೀಡ್ತಾರೆ ಆ ಭರವಸೆ ಒಂದು ಮಳೆ ಭರವಸೆ. ಸುದ್ದಿಗೋಷ್ಠಿಯಲ್ಲಿ ಸುದರ್ಶನ್ ಗೋರ್ಗೊಂಡನಹಳ್ಳಿ, ಮಳೆದೂರು ಸ್ವಾಮಿ, ಪ್ರದೀಪ್ ಮುಂತಾದವರು ಉಪಸ್ಥಿತರಿದ್ದರು. ಪಾವಗಡ ತಾಲೂಕು ಮಂಗಳವಾಡದಲ್ಲಿ ಕಣ್ಣಿಗೆ ಬಿದ್ದ ಕಸಕಡ್ಡಿಯನ್ನ ಹೊರತೆಗೆಯುವ ಮೂಲಕ ನೂರಾರು ಜನರಿಗೆ ಕಣ್ಣಿನ ರಕ್ಷಣೆ ಮಾಡಿರುವ ವರಲಕ್ಷ್ಮಿ ಸೇವೆ ಅನನ್ಯ. ಗ್ರಾಮೀಣ ಭಾಗದ ಜನರು ಕೆಲವೊಂದು ವಿದ್ಯೆಯನ್ನು ಕಲಿತು ಆ ಮೂಲಕ ಜನಸೇವೆಯಲ್ಲಿ ನಿರತರಾಗಿರ್ತಾರೆ. ಆ ವಿದ್ಯೆ ಕೆಲವರಿಗೆ ವಂಶ ಪರಂಪರೆಯಾಗಿ ಬಂದಿರುತ್ತೆ. ತಾತ ಮುತ್ತಾತನ ಕಾಲದಿಂದಲೂ ಅವುಗಳ ಸೇವೆ ನೀಡಿ ಜನಪ್ರಿಯತೆ ಗಳಿಸುತ್ತಾರೆ. ಅಂತಹ ವಿದ್ಯೆಗಳು ಗ್ರಾಮೀಣ ಭಾಗದಲ್ಲಿ ಕಾಣಸಿಗುತ್ತವೆ. ಏನಪ್ಪಾ ಅಂತ ಮಹಾವಿಷಯ ಅಂತೀರಾ? ಈ ಸ್ಟೋರಿ ನೋಡಿ. ಪಾವಗಡ ತಾಲೂಕಿನ ಮಂಗಳವಾಡ ಗ್ರಾಮದಲ್ಲಿ ವರಲಕ್ಷ್ಮಿ ಎಂಬಾಕೆ ತನ್ನ ಕೈಚಳಕದಿಂದ ಕ್ಷಣಾರ್ಧದಲ್ಲಿ ಕಣ್ಣಿನಲ್ಲಿ ಬಿದ್ದಿರುವ ಕಸ ಕಡ್ಡಿ ಕಲ್ಲನ್ನು ಹೊರತೆಗೆದು ಸಾವಿರಾರು ಮಂದಿ ಕಣ್ಣಿನ ರಕ್ಷಣೆಯನ್ನು ಮಾಡಿ ಸುತ್ತಮುತ್ತಲ ಗ್ರಾಮದಲ್ಲಿ ಸಖತ್ ಫೇಮಸ್ ಆಗಿಬಿಟ್ಟಿದ್ದಾಳೆ. ಕಳೆದ 15-20 ವರ್ಷಗಳಿಂದಲೂ ಅವಿರತವಾಗಿ ಈ ಕಾರ್ಯ ನಿರ್ವಹಿಸುತ್ತಿದ್ದು ಬಡಜನರ ಕಣ್ಣೀರು ಒರೆಸಿದ್ದಾಳೆ. ಸುತ್ತಮುತ್ತಲ ಜನರು ಕಣ್ಣಲ್ಲಿ ಕಲ್ಲು ಕಸ ಬಿದ್ದರೆ ಯಾರೂ ಆಸ್ಪತ್ರೆಗೆ ಹೋಗೋದಿಲ್ಲ. ಕಣ್ಣಿನಲ್ಲಿ ಬಿದ್ದಿರುವ ಎಂತಹ ಕಲ್ಲು ಕಸವಾಗಲಿ ಕಣ್ಣಿನ ಯಾವುದೇ ಭಾಗದಲ್ಲಿ ಅಡಗಿದ್ರೂ ಕ್ಷಣಾರ್ಧದಲ್ಲಿ ಕಲ್ಲು ತೆಗೆದು ನೋವಿನಿಂದ ಬಳಲುತ್ತಿರುವವರಿಗೆ ಕಷ್ಟ ನಿವಾರಿಸಿದ್ದಾಳೆ. ಈಗಾಗಲೇ ಸಾವಿರಾರು ಮಂದಿ ಈಕೆಯ ಬಳಿ ಬಂದು ಕಸ ಕಡ್ಡಿ ಕಲ್ಲನ್ನು ತೆಗೆಸಿಕೊಂಡು ನೋವಿನಿಂದ ವಿಮುಕ್ತರಾಗಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಜನರ ಬಳಿ ಹಣ ಕೇಳುವುದಿಲ್ಲ ಈ ವರಲಕ್ಷ್ಮಿ. ಜನರೇ ಪ್ರೀತಿಯಿಂದ ಕೊಟ್ಟರೆ ಮಾತ್ರ ಸ್ವೀಕರಿಸುತ್ತಾಳೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈಕೆ ಜನ ಸೇವೆಯಲ್ಲಿ ನಿರತಳಾಗಿದ್ದಾಳೆ. ನಾನು ಯಾರ ಹತ್ರನ ದುಡ್ಡು ಇಸ್ಕಮಲ್ಲ, ಏನಿಲ್ಲ, ಅವ್ರಾಗ ಅವ್ರು ಕೊಟ್ಟರೆ ಇಸ್ಕೊಂತೀನಿ, ಇಲ್ಲದಂದ್ರೆ ಇಲ್ಲ. ಕೂಲಿ ಹೋಗ್ತಿದ್ದೆ, ಜನ ಎಲ್ಲ ಅಲ್ಲಿ ಬಂದು ಅಕ್ಕ ನೀವು ಕೂಲಿ ಹೋಗ್ಬೇಡ್ರಿ, ನಿಮ್ಮನ್ನ ಹುಡುಕಾಡಿ ನಾವು ತಗಿಸ್ಕೊಂಬಕ್ ಆಗಲ್ಲ ಅಂತ ಅಂಬಾರು. ಅದಕ್ಕೆ ಮನೆ ಹತ್ರ ಇರಕ್ಕ ಅಂತ ಅಂದ್ರು. ಇಲ್ಲಣ್ಣ, ನಾವು ಕೂಲಿ ಮಾಡಿ ಜೀವನ ಮಾಡ್ಬೇಕಲ್ಲ, ನೀವೇ ಬರ್ತೀರಮ್ಮದು ಹೆಂಗ್ ಗೊತ್ತಂದ್ರೆ ಸುತ್ತು ಹಳ್ಳಿಗಳಿಗೆಲ್ಲ ಧರ್ಮಪುರ ಬೆಂಗಳೂರು ಎಲ್ಲ ಜನ ಎಲ್ಲ ಬಂದು ಪಳಾರ ಗುಡಿಬಂಡೆ ಕೆಟಿಹಳ್ಳಿ ಜಂಗಮರಳ್ಳಿ ಮರೂರು ಎಲ್ಲ ಬಂದು ತಗಿಸ್ಕೊಂಡು ಹೋಗ್ತಾರೆ. ಈ ಸಂಬಂಧ ವರಲಕ್ಷ್ಮಿ ಮಾತನಾಡಿ, ನಾನು ಹಲವು ವರ್ಷಗಳಿಂದ ಈ ಸೇವೆ ಮಾಡ್ತಾ ಇದ್ದು ಇದರಲ್ಲಿ ನನಗೆ ತೃಪ್ತಿ ಸಿಕ್ಕಿದೆ. ಕೂಲಿ ಕೆಲಸ ಮಾಡಿಕೊಂಡು ಅದರ ನಡುವೆ ಈ ಕಾರ್ಯವನ್ನ ಮಾಡುತ್ತಿದ್ದೇನೆ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು.
ಕ್ಷೇತ್ರದ ಜನರ ಸಮಸ್ಯೆ ನಿವಾರಣೆಗೆ ಬದ್ಧನಾಗಿದ್ದೇನೆಂದು ಮೊಳಕಾಲ್ಮೂರಿನಲ್ಲಿ ಶಾಸಕ ಶ್ರೀರಾಮುಲು ತಿಳಿಸಿದರು. ಕ್ಷೇತ್ರದ ಜನರ ಸಮಸ್ಯೆ ಪರಿಹಾರಕ್ಕೆ ಬದ್ಧನಾಗಿದ್ದು ಭರವಸೆ ಈಡೇರಿಸದಿದ್ದರೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಎಂದು ಶಾಸಕ ಶ್ರೀರಾಮುಲು ಘೋಷಣೆ ಮಾಡಿದರು. ಮೊಳಕಾಲ್ಮೂರು ಪಟ್ಟಣದ ಹೆಲಿಪ್ಯಾಡ್ ಬಳಿ ತುಂಗಾಭದ್ರಾ ಹಿನ್ನೀರಿನ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಚುನಾವಣಾ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ ಎರಡು ಭರವಸೆ ನೀಡಿದವು. ಅದರಲ್ಲಿ ಕುಡಿಯುವ ನೀರಿನ ತುಂಗಾಭದ್ರಾ ಹಿನ್ನೀರಿನ ಯೋಜನೆಗೆ ಚಾಲನೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಗೊಳಿಸುವ ಮೂಲಕ ಜನರಿಗೆ ನೀಡಿದ ಭರವಸೆಯಂತೆ ಕಾರ್ಯನಿರ್ವಹಿಸುತ್ತೇನೆ. ಭರವಸೆ ಈಡೇರಿಕೆ ನನ್ನ ಆದ್ಯ ಕರ್ತವ್ಯವಾಗಿದ್ದು, ಭರವಸೆ ಈಡೇರಿಸದಿದ್ದರೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ. ಮುಂಬರುವ ದಿನಗಳಲ್ಲಿ ರಾಜಕೀಯ ಬದಲಾವಣೆಗಳಿಂದ ಯಡಿಯೂರಪ್ಪ ಮುಖ್ಯಮಂತ್ರಿಯಾದ 24 ಗಂಟೆಯೊಳಗೆ ಯೋಜನೆ ಜಾರಿಗೊಳಿಸುತ್ತೇನೆ. ಅಲ್ಲಿಯವರೆಗೂ ಜನತೆ ಕಾಯಬೇಕಾಗಿದೆ ಎಂದು ತಿಳಿಸಿದರು. ಯಾವತ್ತಿದ್ರು ಕೊನೆ ಉಸಿರಿನಂತಾನೆ ಕೂಡ ಮೊಳಕಾಲ್ಮೂರು ಕ್ಷೇತ್ರದನ್ನ ಮರೆಯಲ್ಲ ಅಂತ ಮಾತಾಡ್ತೀನಿ. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಇರಲಿ. ರಾಜಕಾರಣಿಗಳು ಏನೇನೋ ಮಾತಾಡ್ತೀರಾ, ಅವ್ರಿಗೆ ಬಾಯಿ ಚಪ್ಪಲಿಗೋಸ್ಕರವಾಗಿ ಮಾತಾಡ್ತಿದ್ರಾ, ಅದ್ರ ಬಗ್ಗೆ ಯಾವ್ದು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನೀವ್ ಯಾರು ಯೋಚನೆ ಮಾಡಕ್ ಹೋಗಿಲ್ಲ. ನನ್ನ ಜೀವನದಲ್ಲಿ ಕೊನೆ ಉಸಿರಾದಂತ ಕೂಡ ಬಡವರ ಪರವಾಗಿ ಇರ್ತೀರಿ, ರೈತರ ಪರವಾಗಿ ಇರ್ತೀರಿ, ಈ ರಾಜ್ಯದ ಜನರ ಪರವಾಗಿ ಕೂಡ ಇರ್ತೀನಿ ಅಂತ ಮಾತನ್ನು ಕೂಡ ತಮ್ಮೆಲ್ಲರಿಗೆ ನಾನು ತಿಳಿಸುತ್ತಾ, ಮುಂಬರುವಂತ ದಿನಗಳ ಅನೇಕ ಒಳ್ಳೆ ಯೋಚನೆಗಳು ತರದಾನ. ಯಾಕಂದ್ರೆ ಇವತ್ತಿನ ಸರ್ಕಾರದಲ್ಲಿ ಏನು ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಇವತ್ತಿನ ಸರ್ಕಾರದಲ್ಲಿ ಏನು ಆಗ್ತದೆ ಅಂತ ವಿಷಯದ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂಬರುವಂತ ದಿನಗಳಲ್ಲಿ ನಮಗೆ ಕೂಡ ಒಳ್ಳೆ ದಿನಗಳು ಬರ್ತಾವ. ಅಲ್ಲಿ ತನಕ ಕೂಡ ಮೊಳಕಾಲ್ಮೂರು ಕ್ಷೇತ್ರದ ಜನರು ಕಾಯಿಲಿ, ಯಾರು ತಾಳ್ಮೆಯನ್ನು ಕಳ್ಕೊಂಡು ಹೋಗ್ಬೇಡ್ರಿ. ನಾನೇನು ಮಾತನ್ನು ಕೊಟ್ಟಿದ್ರು ಆ ಮಾತನ್ನು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ ಕೆಲಸ ಮಾಡ್ತೀರಿ, ಇಲ್ಲಿದ್ದ ರಾಜಕೀಯದಿಂದ ನಿವೃತ್ತ ಆಗ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೆ ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಕ್ಷೇತ್ರದ ಜನರ ಬಹುದಿನದ ಸಮಸ್ಯೆಯಾಗಿರುವ ಕುಡಿಯುವ ನೀರಿನ ಪೂರೈಕೆಗಾಗಿ ತುಂಗಾಭದ್ರಾ ಹಿನ್ನೀರಿನ ಯೋಜನೆ ಮೂಲಕ ಮೊಳಕಾಲ್ಮೂರು ತಾಲೂಕಿನ 134 ಗ್ರಾಮ ಹಾಗೂ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 300 ಗ್ರಾಮಗಳಿಗೆ ಸಂಪೂರ್ಣ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗಾಗಿ ಯೋಜನೆ ಅತ್ಯವಶ್ಯಕವಾಗಿದ್ದು, ಯೋಜನೆಯ ಮೂಲಕ ಜನರ ಸಮಸ್ಯೆಗೆ ಸೂಕ್ತ ಪರಿಹಾರ ದೊರಕಲಿದೆ ಎಂದು ತಿಳಿಸಿದರು. ತಹಶೀಲ್ದಾರ್ ಅನಿತಾಲಕ್ಷ್ಮಿ, ಇಒ ಡಾ ಶ್ರೀಧರ್, ಬಾರಾಕೇರ್, ಹಾನಗಲ್ ಜಿಲ್ಲಾ ಪಂಚಾಯತಿ ಸದಸ್ಯ ಮುಂಡಗ್ರಿ ನಾಗರಾಜು, ಓಬ್ಲೇಶ್ ಇತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ತನು.